ಡಾಕ್ಟರ್ ಸಂಗೀತ, ಗೈನಕಾಲಜಿಸ್ಟ್ ಆ್ಯಂಡ್ ಗೈನಿ ಆಂಕೋಸರ್ಜನ್, ಅಂದರೆ ಸ್ತ್ರೀ ರೋಗ ತಜ್ಞೆ ಮತ್ತು ಸ್ತ್ರೀ ಜನನಾಂಗ ವ್ಯೂಹ ಮತ್ತು ಸ್ತನದ ಕ್ಯಾನ್ಸರ್ ತಜ್ಞೆ ಆಗಿರ್ತೇನೆ. ನಾನು ಮಂಗಳೂರಿನಲ್ಲಿರ್ತೇನೆ. ವಾರಕ್ಕೆ ಒಮ್ಮೆ ಅಂದರೆ ಶನಿವಾರ ದಿನ ಬೆಳಗ್ಗಿನ ಹೊತ್ತು 9 ಗಂಟೆಯಿಂದ 1 ಗಂಟೆಯವರೆಗೆ ಕಾಸರಗೋಡ್ ಕೋಆಪರೇಟಿವ್ ಸೊಸೈಟಿ ಹಾಸ್ಪಿಟಲ್ ಕುಂಬ್ಳೆ ಇಲ್ಲಿ ಲಭ್ಯವಿರುತ್ತೇನೆ. ಹೀಗಾಗಿ ಮಹಿಳೆಯರಿಗೆ ಯಾವುದೇ ಜನನಾಂಗ ವ್ಯೂಹದ ಸಮಸ್ಯೆ, ಅಂಡಾಶಯದ ಸಮಸ್ಯೆ ಅಥವಾ ಬ್ರೆಸ್ಟ್ ಅಂದರೆ ಸ್ತನದ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ, ಅವರಿಗೆ ಏನಾದರೂ ಅದರ ಬಗ್ಗೆ ಮಾಹಿತಿ ಬೇಕು ಅಥವಾ ಸಲಹೆ ಬೇಕು ಅಂತ ಅನ್ನೋದಿದ್ರೆ ವಾರಕ್ಕೆ ಒಮ್ಮೆ ಶನಿವಾರ ದಿನದಂದು ಬಂದು ನಮ್ಮಲ್ಲಿ ಕಾಣಬಹುದು. ಧನ್ಯವಾದ. ಇವ್ರು ನಮ್ಮ ಪೇಷಂಟ್ ಹೇಮಲತಾ ಅಂತ, 33 ವರ್ಷದ ವಯಸ್ಸು. ಇವರು ನಮ್ಮಲ್ಲಿ January 1, 2022 ನಂದು KDS ಕುಂಬ್ಳೆಯಲ್ಲಿ ಶನಿವಾರ ದಿನ ನನ್ನನ್ನು ಕನ್ಸಲ್ಟೇಷನ್ಗೋಸ್ಕರ ಬಂದಿದ್ದರು. ಪೇಷಂಟ್ ಬಂದಾಗ ಹೊಟ್ಟೆಯಲ್ಲಿ ಹೊಟ್ಟೆ ಪೂರ್ತಿ ಉಟ್ಕೊಂಡು, ಶಿ ಹ್ಯಾಡ್ ಎಸೈಟಿಸ್ ಅಂದರೆ ಹೊಟ್ಟೆಯಲ್ಲಿ ತುಂಬ ನೀರು ತುಂಬಿಕೊಂಡಿತ್ತು. ಮತ್ತು ಪೇಷಂಟ್ ಈ ಹಿಸ್ಟ್ರಿ ಆಲ್ಮೋಸ್ಟ್ 8 ತಿಂಗಳಿಂದ ಅಂದರೆ ಕಳೆದ ವರ್ಷ ಮಾರ್ಚಿಂದ ಈ ರೀತಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿತ್ತು, ವೆಯ್ಟ್ ಲಾಸ್ ಆಗಿತ್ತು, ಕ್ಯಾನ್ಸರ್ ಅಂತ ಹೆದರ್ಕೊಂಡಿದ್ದರು. ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ಅಲ್ಲಿ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಎಲ್ಲ ಸರಿಯಾಗಿ ಗೊತ್ತಾಗದೆ, ಅಲ್ಲಿಂದ ಅವ್ರಿಗೇನು ಕ್ಲೂ ಇಲ್ಲದೆ ಫೈನಲಿ ಅವರು ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿ, ನಾನೊಬ್ಬಳು ಕ್ಯಾನ್ಸರ್ ತಜ್ಞೆ ಬರ್ತಿದ್ದೇನೆ ಅಂತ ಗೊತ್ತಾಗಿದ್ದಕ್ಕೆ ಕುಂಬ್ಳೆಗೆ ನನ್ನನ್ನು ಕಾಣಲಿಕ್ಕೆ ಬಂದರು. ಅವರನ್ನು ನೋಡಿದಾಗ ನನ್ನ ಫಸ್ಟ್ ಡಯಾಗ್ನೋಸಿಸ್ ಇತ್ತು, ಕ್ಲಿನಿಕಲಿ ಒಂದು ಕ್ಯಾನ್ಸರ್ ಇರ್ಬೋದು ಅಥವಾ TB ಇರ್ಬೋದು. ಅವರ ಹಿಸ್ಟ್ರಿ ವೈಸ್ ನನಗೆ TB ಮೇಲೇ ಜಾಸ್ತಿ TBನೇ ಇರಬಹುದು ಅನ್ನೋದು ನನ್ನ ನಂಬಿಕೆ ಇತ್ತು. ಮತ್ತು ಅವರಿಗೆ ನಾವು ಕುಂಬ್ಳೆಯಲ್ಲೇ ಇಲ್ಲಿ ಅವರಿಗೆ ಆಲ್ಮೋಸ್ಟ್ 1.6 ಲೀಟರಷ್ಟು ನೀರು ತೆಗೆದ್ವಿ, ಲ್ಯಾಪ್ರೋಸ್ಕೋಪಿ ಮಾಡಿದ್ವಿ, ಬಯೋಪ್ಸಿನೂ ತೆಗೆದ್ವಿ. ಇಂಟ್ರಾಪರೇಟಿವ್ಲಿ ನಮಗಂತೂ ಅದು TBಯ ಲಕ್ಷಣಗಳೇ ಕಂಡಿದ್ದರಿಂದ ನನಗೆ ಅನುಮಾನ TB ಅಂತಲೇ ಬಂದಿದ್ದರಿಂದ ಅವಳದ್ದು ಹಿಸ್ಟೋಪೆಥಾಲಜಿ ರಿಪೋರ್ಟಿಗೂ ವೇಟ್ ಮಾಡಿದೆ. ನಾವು ಆ್ಯಂಟಿ ಟ್ಯುಬರ್ಕ್ಯುಲರ್ ಟ್ರೀಟ್ಮೆಂಟ್ TB ಕೊಡುವಂತಹ ಮದ್ದನ್ನು ಸ್ಟಾರ್ಟ್ ಮಾಡಿದ್ವಿ. ಪೇಷಂಟ್ ಇವತ್ತು ನನ್ನಲ್ಲಿ ರಿಪೋರ್ಟ್ ಹಿಡ್ಕೊಂಡು ಬಂದಿದ್ದಾರೆ, TB ಅಂತ ಹೇಳಿ ಡಯಾಗ್ನೋಸ್ ಆಗಿದೆ. ಪೇಷಂಟಿಗೆ ಆ್ಯಂಟಿ ಟ್ಯುಬರ್ಕ್ಯುಲರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ನಂತರ ಪೇಷಂಟ್ ತುಂಬಾ ಇಂಪ್ರೂವ್ಮೆಂಟ್ ತೋರಿಸ್ತಿದ್ದಾರೆ. ಅವರಿಗೂ ಖುಷಿ, ಕ್ಯಾನ್ಸರ್ ಇಲ್ಲ, TB ಅಂತ ಹೇಳಿ ನಮಗೆ 1 ವರ್ಷದಿಂದ ತಿರುಗಾಡಿ ಫಸ್ಟ್ ಟೈಮ್ ಒಂದು ಡಯಾಗ್ನೋಸಿಸ್ ಕುಂಬ್ಳೆಯಲ್ಲಿ ಸಿಕ್ತು ಅಂತ ಹೇಳಿ ಅವರಿಗೂ ಸಂತೃಪ್ತಿ ಇದೆ. ಪೇಷಂಟ್ ಖುಷಿನೇ ನಮ್ಮ ಟ್ರೀಟ್ಮೆಂಟ್ ಸರಿ ಇದೆ ತೊಂದರೆ ಆಮೇಲೆ.